ಸ್ನೇಹಿತರೆ, ಎಲ್ಲರಿಗೂ ನಿಶಾಕಣ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ದಸರಾ ಹಬ್ಬದ ಬಣ್ಣಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಟಚ್ ಮಾಡಿ. ದೇಶಾದ್ಯಂತ ಸಂಭ್ರಮದಿಂದ ಆಚರಿಸಲಾಗುವ ಶರನವರಾತ್ರಿ ಹಬ್ಬಗಳಿಗೆ ಕ್ಷಣಗಣನೆ ಆರಂಭವಾಗಿದೆ. 9 ದಿನಗಳ ಕಾಲ ನಡೆಯುವ ಈ ಉತ್ಸವಗಳನ್ನು ಜಗನ್ಮಾತೆಯನ್ನು 9 ಅವತಾರಗಳಲ್ಲಿ ಪೂಜಿಸಲಾಗುತ್ತದೆ. ಮೊದಲನೇ ದಿನ ಶೈಲಪುತ್ರಿ, ಎರಡನೇ ದಿನ ಬ್ರಹ್ಮಚಾರಿಣಿ, ಮೂರನೇ ದಿನ ಚಂದ್ರಘಟ, ನಾಲ್ಕನೇ ದಿನ ಕುಷ್ಮಾಣದೇವಿ, ಐದನೇ ದಿನ ಸ್ಕಂದಮಾತ, ಆರನೇ ದಿನ ಕಾತ್ಯಾಯಿನಿ, ಏಳನೇ ದಿನ ಕಾಳರಾತ್ರಿ, ಎಂಟನೇ ದಿನ ಮಹಾಗೌರಿ, ಒಂಬತ್ತನೇ ದಿನ ಸಿದ್ಧಿದಾತ್ರಿ ಮಾತೆಯನ್ನು ಗೌರವಾದರಗಳಿಂದ ಭಯಭಕ್ತಿಯಿಂದ ಪೂಜಿಸಲಾಗುತ್ತದೆ. ಈ 9 ದಿನಗಳಲ್ಲಿ ನವದುರ್ಗಿಯರನ್ನು ಬಣ್ಣ ಬಣ್ಣದ ವಸ್ತ್ರಗಳಿಂದ ಅಲಂಕರಿಸಲಾಗುತ್ತದೆ. ಅದೇ ಸಮಯದಲ್ಲಿ ಈ ನವರಾತ್ರಿ ಉತ್ಸವದಲ್ಲಿ ನವದುರ್ಗಿಯರಿಗೆ ನೆಚ್ಚಿನ ಬಣ್ಣದ ಸೀರೆ ಅಥವಾ ಬಟ್ಟೆಯನ್ನು ತೊಡಿಸಿ ದುರ್ಗಾದೇವಿಯನ್ನು ಪೂಜಿಸಬಹುದು. ಹಾಗಾದರೆ ನವರಾತ್ರಿಯ ಸಂದರ್ಭದಲ್ಲಿ ನಾವು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು, ಆ ನಿರ್ದಿಷ್ಟ ಬಣ್ಣದ ನಿರ್ದಿಷ್ಟ ಮಹತ್ವವೇನು ತಿಳಿಯೋಣ. ಮೊದಲನೇ ದಿನ ಕುಂಕುಮ ಬಣ್ಣ ಅಥವಾ ಕಿತ್ತಳೆಯ ಬಣ್ಣ. ನವರಾತ್ರಿಯ ಮೊದಲ ದಿನ ಕಳಶ ಇಡಲಾಗುವುದು, ಅದರೊಂದಿಗೆ ನವರಾತ್ರಿ ಆಚರಣೆಗಳು ಪ್ರಾರಂಭವಾಗುತ್ತದೆ. ಈ ದಿನ ಮಾತೆ ದೇವಿಯನ್ನು ಶೈಲಪುತ್ರಿ ಎಂದು ಪೂಜಿಸಲಾಗುತ್ತದೆ. ಕಿತ್ತಳೆ ಶೈಲಪುತ್ರಿಯ ನೆಚ್ಚಿನ ಬಣ್ಣವಾಗಿದೆ. ಈ ದಿನ ನೀವು ಕಿತ್ತಳೆ ಬಣ್ಣದ ಬಟ್ಟೆಗಳನ್ನು ಧರಿಸಿ ತಾಯಿ ಶೈಲದೇವಿಯನ್ನು ಪೂಜಿಸಬಹುದು. ಈ ಬಣ್ಣದ ಮಹತ್ವವೆಂದರೆ ಕಿತ್ತಳೆ ಬಣ್ಣವು ಶಕ್ತಿ ಮತ್ತು ಸಂತೋಷವನ್ನು ನೀಡುತ್ತದೆ, ಧನಾತ್ಮಕ ಶಕ್ತಿಯನ್ನು ರವಾನಿಸುತ್ತದೆ. ಎರಡನೆಯ ದಿನ ಶ್ವೇತವರ್ಣ. ನವರಾತ್ರಿ ಉತ್ಸವದ ಎರಡನೇ ದಿನ ದುರ್ಗಾದೇವಿಯನ್ನು ಬ್ರಹ್ಮಚಾರಿಣಿ ರೂಪದಲ್ಲಿ ಪೂಜಿಸಲಾಗುತ್ತದೆ. ಈ ದಿನದಂದು ದೇವತೆಗೆ ಬಿಳಿ ಬಟ್ಟೆಗಳನ್ನು ತೊಡಿಸಿ ಪೂಜಿಸಲಾಗುತ್ತದೆ. ಏಕೆಂದರೆ ಬ್ರಹ್ಮಚಾರಿಣಿ ದೇವಿಗೆ ಬಿಳಿ ಬಣ್ಣ ತುಂಬ ಇಷ್ಟ. ಈ ಬಿಳಿ ಬಣ್ಣದ ಪ್ರಾಮುಖ್ಯತೆಯು ಶುದ್ಧತೆ ಮತ್ತು ಶಾಂತಿಯ ಸಂಕೇತವಾಗಿದೆ. ಬಿಳಿ ಬಣ್ಣವು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಮೂರನೇ ದಿನ ಕೆಂಪು. ನವರಾತ್ರಿ ಉತ್ಸವಗಳ ಮೂರನೇ ದಿನದಂದು ಚಂದ್ರಘಟ ದೇವಿಯನ್ನು ಪೂಜಿಸಲಾಗುತ್ತದೆ. ಈ ದಿನ ಕೆಂಪು ಬಣ್ಣದ ಬಟ್ಟೆಗಳನ್ನು ತೊಡಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಕೆಂಪು ಬಣ್ಣವನ್ನು ಜಗನ್ಮಾತೆ ನೆಚ್ಚಿನ ಬಣ್ಣವೆಂದು ಪರಿಗಣಿಸಲಾಗಿದೆ. ಈ ಕೆಂಪು ಬಣ್ಣದ ಮಹತ್ವವೇನೆಂದರೆ ಶಕ್ತಿ ಮತ್ತು ಪ್ರೀತಿಯ ಸಂಕೇತವಾಗಿದೆ. ನಾಲ್ಕನೇ ದಿನ ಕಡುನೀಲಿ ಬಣ್ಣ. ದುರ್ಗಾದೇವಿಯ 9 ಅವತಾರಗಳಲ್ಲಿ 9ನೇ ದಿನ ದುರ್ಗಾದೇವಿಯನ್ನು ಕುಷ್ಮಾಂಡದೇವಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ. ಕುಷ್ಮಾಂಡದೇವಿಯ ನೆಚ್ಚಿನ ಬಣ್ಣ ಕಡುನೀಲಿ. ಈ ದಿನ ಕಡುನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ದೇವಿಯರನ್ನು ಪೂಜಿಸುವುದು ಮಂಗಳಕರ. ಗಾಢ ನೀಲಿ ಬಣ್ಣವು ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಸೂಚಿಸುತ್ತದೆ. ಐದನೇ ದಿನ ಅರಿಶಿನ, ಹಳದಿ. ಶರನ್ನವರಾತ್ರಿಗಳಲ್ಲಿ ಐದನೇ ದಿನ ಸ್ಕಂದ ದೇವಿಯನ್ನು ಪೂಜಿಸುತ್ತಾರೆ. ಈ ಐದನೆಯ ದಿನ ಅಮ್ಮನವರಿಗೆ ಹಳದಿ ಬಣ್ಣದ ಸೀರೆ ಬಟ್ಟೆಗಳನ್ನು ತೊಡಿಸಿ ಅಲಂಕರಿಸಲಾಗುತ್ತದೆ. ಹಳದಿ ಬಣ್ಣವನ್ನು ತೊಡಿಸಿ ತಾಯಿಯನ್ನು ಪೂಜಿಸಿದರೆ ನಮಗೆ ಅದೃಷ್ಟ ಕೂಡಿ ಬರುತ್ತದೆ ಎಂಬ ನಂಬಿಕೆ ಇದೆ. ಹಳದಿ ಬಣ್ಣವು ಸಂತೋಷ, ಉತ್ಸಾಹ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿನಿಧಿಸುತ್ತದೆ ಎಂಬುದು ಈ ಬಣ್ಣದ ಪ್ರಾಮುಖ್ಯತೆಯಾಗಿದೆ. ಜೊತೆಗೆ ಹಳದಿ ಬಣ್ಣವು ಅದೃಷ್ಟದ ಸಂಕೇತವಾಗಿದೆ. ಆರನೆಯ ದಿನ ಎಲೆ ಹಸಿರು ಬಣ್ಣ. ನವರಾತ್ರಿಗಳಲ್ಲಿ ಆರನೆಯ ದಿನದಂದು ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲಾಗುತ್ತದೆ. ಈ ದಿನ ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಶುಭ ಎಂದು ಹೇಳಲಾಗುತ್ತದೆ. ಹಸಿರು ಬಣ್ಣದ ಪ್ರಾಮುಖ್ಯತೆ ಎಂದರೆ ಹಸಿರು ಹೊಸ ಆರಂಭ, ಸಮೃದ್ಧಿ, ಯೋಗಕ್ಷೇಮದ ಸಂಕೇತವಾಗಿದೆ. ಏಳನೆಯ ದಿನ ಬೂದು ಬಣ್ಣದ ಉಡುಗೆ. ಈ ದಿನ 9 ಅವತಾರಗಳಲ್ಲಿ ಒಂದಾದ ಕಾಳರಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ. ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳು ಮತ್ತು ದುಷ್ಟಶಕ್ತಿಗಳನ್ನು ನಾಶ ಮಾಡಲು ಕಾಳರಾತ್ರಿಯನ್ನು ಪೂಜಿಸಲಾಗುತ್ತದೆ. ಈ ದಿನ ಜಗನ್ಮಾತೆಯನ್ನು ಬೂದು ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜಿಸುವುದು ಮಂಗಳಕರವೆಂದು ಹೇಳಲಾಗುತ್ತದೆ. ಈ ಬೂದು ಬಣ್ಣದ ಪ್ರಾಮುಖ್ಯತೆಯು ಭಾವನೆಗಳನ್ನು ಸಂಘಟಿಸುತ್ತದೆ. ಎಂಟನೆಯ ದಿನ ನೇರಳೆ ಬಣ್ಣ. ಎಂಟನೆಯ ದಿನ ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ. ಮಹಾಗೌರಿಯನ್ನು ಆರಾಧಿಸುವುದರಿಂದ ಜೀವನದಲ್ಲಿನ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಎಂದು ಹೇಳಲಾಗುತ್ತದೆ.
ಮಹಾಗೌರಿಯ ನೆಚ್ಚಿನ ಬಣ್ಣ ನೇರಳೆ. ಈ ಬಣ್ಣವು ಸಂಪತ್ತು ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ. ಒಂಬತ್ತನೇ ದಿನ ಸಿದ್ಧಿದಾತ್ರಿ ದೇವಿ. ನವರಾತ್ರಿ ಉತ್ಸವದ ಒಂಬತ್ತನೇ ದಿನದಂದು ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ. ಈ ದಿನ ನವಿಲು ಪಚ್ಚೆ ಹಸಿರು ಬಣ್ಣದ ಬಟ್ಟೆಗಳನ್ನು ತೊಡಿಸಿ ದೇವಿಯನ್ನು ಪೂಜಿಸುವುದು ಶ್ರೇಷ್ಠಕರವೆಂದು ಹೇಳಲಾಗುತ್ತದೆ. ಈ ಬಣ್ಣದ ಪ್ರಾಮುಖ್ಯತೆಯನ್ನು ಪರಿಗಣಿಸಿ ಇದು ಕರುಣೆ ಸಹಾನುಭೂತಿಯ ಸಂಕೇತವಾಗಿದೆ.